ಎಸ್ ಇಲ್ಲಿ ನಮ್ಮಲ್ಲಿ ಸಮಾನತೆಯನ್ನು ಕಾಪಾಡಿಕೊಂಡಿದ್ದೀವಿ, ಎಲ್ಲ ಕಡೆಗೂ ಮೈಕ್ ಇದೆ. ಸೊ ಹಾಗಾಗಿ ಇಲ್ಲಿ ಎಲ್ರಿಗೂ ಟೀ ಕೊಟ್ಟಿದ್ದಾರೆ, ಸಮಾನ ಅಳತೆಯಲ್ಲೂ ಟೀ ಕೊಟ್ಟಿದ್ದಾರೆ. ಸಮಾನವಾದ್ರೆ ಅಲ್ಲಿ ಮೂರೇ ಜನ ಇರ್ಲಿಲ್ಲ, ರಿಷಬ್ ಇದ್ದ ಅಲ್ಲಿ. ಏನ್ ಹೇಳ್ದ ಹೇಳಿ ಅವನು, ಎಲ್ರಿಗೂ ಬೇಕ್ ಬೇಕ್ ಕೊಡ್ರ ಅಂತ. ಯಾವಾಗ್ಲೂ ಅರ್ಜೆಂಟ್ ಅಲ್ಲೇ ಇರ್ತಾನ. ಖಂಡಿತವಾಗ್ಲೂ ಇನ್ನೂ ಒಂದಷ್ಟು ಜನ ಆ ಪಾಯಿಂಟ್ಗೆ ಬರ್ತೀನಿ ನಾನು. ಇಡೀ ಪ್ರೊಡಕ್ಷನ್ ಹೌಸ್ ನಾನು ಫೋನ್ ಮಾಡಿ, ಅದು ಅಷ್ಟೇ ಈ ಕತೆ ಹೇಳಿದ್ದು ನಡು ರಾತ್ರಿ ಫೋನ್ ಮಾಡಿರೋದು. ಮಾಡಿಬಿಟ್ಟು ಕಾರ್ತಿಕ್ಗೆ, ಕಾರ್ತಿಕ್ ಒಂದು ಐಡಿಯಾ ಬಂದಿದೆ ನನ್ನ ಪ್ರಕಾರ, ನೀವೇ ಮಾಡಬೇಕು ಅಂತ. ಏನು ಚಿತ್ರ ಹೇಳಿ ಅಂತಂದರು. 5 ನಿಮಿಷ ಮಾತಾಡಿದ್ದು ನಾವು ಅಷ್ಟೇ, ಅದರಲ್ಲಿ 2 ನಿಮಿಷದಲ್ಲಿ ಕತೆ ಹೇಳಿದೆ ಅವ್ರಿಗೆ. ಅವರು ಸೂಪರ್ ಅಣ್ಣ ಹತ್ರ ಹೇಳ್ತೀನಿ ಅಂತಂದರು. ವಿಜಯಣ್ಣ ಏನೋ ಬಿಸಿ ಇದ್ರು ಅನ್ಸುತ್ತೆ, ಅವ್ರು ಇವ್ರಿಗೆ ಸಿಗೋಕ್ಕೆ ಮಾತಾಡಿದ್ದಾರೆ, ಆ್ಯಕ್ಚುಲಿ ಮಾತಾಡಿಸ್ತೀನಿ ಅಂತ ಹೇಳಿದ್ರು. ಮಾರನೇ ದಿವಸ ನಾನು ಡೈರೆಕ್ಟಾಗಿ ಅಣ್ಣಗೆ ಫೋನ್ ಮಾಡಿದೆ. ಅದು ಲಾಕ್ಡೌನ್ ಟೈಮಲ್ಲಿ, 2ನೇ ವೇವ್ ಟೈಮಲ್ಲಿ. ನಾವು ರಿಷಬ್ಗೆ ಹಾಕಿದ್ದು ಒಂದೇ ಕಂಡೀಷನ್ನು, ಅಚ್ಯುತ ಅಣ್ಣ ಇರಬೇಕು ಅಂತ. ನಮ್ಮ ಆಸ್ಥಾನ ಕಲಾವಿದರು ಒಂಬಾಳೆ ಫಿಲ್ಮ್ಸಲ್ಲಿ ಎಲ್ಲ ಸಿನಿಮಾದಲ್ಲೂ ನಟಿಸಿರೋದು, ಇನ್ನೂ ಏನೇನು ಇವತ್ತುವರೆಗೂ ಮಾಡ್ತಾ ಇದ್ದೀವಿ ಅದ್ರಲ್ಲಿ ಎಲ್ಲದರಲ್ಲೂ ನಾವು ಯಾವ ಡೈರೆಕ್ಟ್ ಬರೋಕೆ ಹಾಕೋ ಕಂಡೀಷನ್ ಒಂದೇ, ಅಚ್ಯುತ ಅಣ್ಣಂಗೆ ಒಂದು ರೋಲ್ ಕೊಡಿ. ಕಾರ್ತಿ ಅದು ಹೆಂಗಿತ್ತು ಅಂದರೆ, ರೋಗಿ ಬಯಸಿದ್ದು ಕಿರಿಕ್ ಬಾಟ್ಲಿ ಇದೆಯಲ್ಲ ನರ್ಸ್ ಕೊಡಿಸಿದ್ದು, ಎರಡು ಒಂದೇ ಆಯ್ತು ಅಂತ ಬಿಟ್ಬಿಟ್ಟಿದ್ದಾರೆ. ಸೊ ವಿಜಯಣ್ಣನು ಅಷ್ಟೇ, ತುಂಬ ಚೆನ್ನಾಗಿದೆ ಮಾಡೋಣ ಇದನ್ನ ಅಂತ ಅಂದ್ಕೊಂಡು ಅಪ್ರಿಷಿಯೇಟ್ ಮಾಡಿದ್ರು. ಅಲ್ಲಿಂದ ಗೋ ಹೆಡ್, ನೀನು ಸ್ಕ್ರಿಪ್ಟ್ ಮಾಡ್ಕೊಂಡು ಬಾ, ಶೂಟಿಂಗ್ ಹೊರಡು ಅಂತ. ಸೊ ನಾನು ಅವ್ರಿಗೆ ಮತ್ತೆ 1 ತಿಂಗಳು 2 ತಿಂಗಳು ಬಂದು ಫೈನಲ್ ನರೇಷನೇ ಕೊಟ್ಟೆ ಅವ್ರಿಗೆ. ಅದಕ್ಕೆ ರೀಸನ್ ನನ್ನ ರೈಟರ್ಸ್, ಹಗಲು ರಾತ್ರಿ ಸ್ಪೆಷಲಿ ಶ್ಯಾಮ್ ನಾನು ಇಬ್ಬರು ಸಿಗ್ತಾ ಇದ್ವಿ, ಉಳಿದವರೆಲ್ಲರೂ ಝೂಮ್ ಮೀಟಿಂಗಲ್ಲಿ ಸೇರ್ತಾ ಇದ್ವಿ. ಸೇರಿಕೊಂಡು 24/7 ನಾವು ಇದ್ರ ಮೇಲೆ ಯೋಚನೆ ಮಾಡ್ತಾ ಇದ್ವಿ. ತುಂಬ ಬೇಗ ಬರೆದು ಮುಗಿಸಿರುವಂಥ ಒಂದು ಸ್ಕ್ರಿಪ್ಟ್ ಇದು. ಸೊ ನರೇಷನ್ ಕೊಟ್ಟಾದ್ಮೇಲೆ ಅದಕ್ಕಿಂತ ಮುಂಚೆ ಒಂದು ಅಂದಾಜು ಹಾಕಿದ್ವಿ ಎಷ್ಟು ಬಜೆಟ್ ಆಗ್ಬೋದು ಅಂತ. ನಂಬರ್ ಸ್ವಲ್ಪ ಮ್ಯಾನೇಜಬಲ್ ಆಗಿ ಇತ್ತು, ಅಂದರೆ ನಾನು ಆ್ಯಸ್ ಅನ್ ಆ್ಯಕ್ಟರ್ ಆಗಿ ಡೈರೆಕ್ಟರ್ ಆಗಿ ನನಗೆ ಎಷ್ಟು ರಿಕವರಿ ಆಗುತ್ತೆ ಅನ್ನೋದಕ್ಕೆ ನಾನು ಪ್ರೊಡ್ಯೂಸರ್ ಆಗಿರೋದ್ರಿಂದ ಅದನ್ನು ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೀನಿ ಎಷ್ಟು ರಿಕವರ್ ಆಗ್ಬೋದು ಅಂತ. ಸೊ ಹೇಳಿದಾಗ ಇದು ಓಕೆ, ರಿಕವರಿಗೆ ಏನು ಪ್ರಾಬ್ಲಮ್ ಆಗಲ್ಲ ಈ ಸಿನಿಮಾ ಅನ್ನೋದೊಂದು ಥಾಟ್ ಇತ್ತು. ಬಟ್ ಫೈನಲ್ ನರೇಷನ್ ಕೊಟ್ಟಮೇಲೆ ನಾವು ಯಾರೂ ಬಜೆಟ್ ಬಗ್ಗೆ ಡಿಸ್ಕಸ್ ಮಾಡಲಿಲ್ಲ. ಶೂಟಿಂಗ್ ಹೋದ್ವಿ, ಆ ಕಡೆಗೆ ಪಾಪ ಆದರ್ಶಂಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾನೆ ಹೋಯ್ತು. ಹೌದು, ಏನು ಅಂದ್ಕೊಂಡ್ವಿ ಅದರದ್ದು 2ರಷ್ಟು ದಾಟಿ ಹೋಗುತ್ತೆ. ಬಟ್ ಪ್ರತಿ ಸಲ ನನಗೆ ಕಾರ್ತಿಕ್ ಗೌಡರಾಗಲಿ ವಿಜಯಣ್ಣ ಆಗಲಿ ನನಗೆ ಹೇಳ್ತಿದ್ದಿಷ್ಟ, ಆ ಸಿನಿಮಾ ಏನು ಬೇಕು ಅದನ್ನು ಮಾಡ್ತಾ ಹೋಗಿ, ಸಿನಿಮಾ ರಿಕ್ವೈರ್ಮೆಂಟ್ ಇದೆ ಅನ್ಸುತ್ತಲ್ಲೋ ನಿಮಗೆ, ಮಾಡಿ ಅದನ್ನು, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡು. ಬಿಕಾಸ್ ಅವ್ರಿಗೆ ಆ ರಿಪೋರ್ಟ್ ತೊಗೊಳ್ತಾನೆ ಇದ್ರು. ಸೊ ಅದಕ್ಕೆ ನಾನು ತುಂಬ ಆಭಾರಿ ವಿಜಯಣ್ಣಗೆ ಮತ್ತು ಕಾರ್ತಿಕ್ ಗೌಡ್ರಿಗೆ, ಇಡೀ ಹೊಂಬಾಳೆ ಫಿಲ್ಮ್ಸ್ಗೆ, ಹೊಂಬಾಳೆ ಗ್ರೂಪ್ಗೆ. ಸೊ ಸಪ್ತಮಿ ಅವರು, ಅಚ್ಯುತಣ್ಣ, ಕಿಶೋರ್ ಸರ್ ಇವ್ರು ಶೂಟಿಂಗ್ ಇದ್ದರೆ ನನಗೆ ಇಲ್ಲ ಇಲ್ಲಿ, ಇಂಥ ಅದ್ಭುತ ಕಲಾವಿದರುಗಳು ಇನ್ನೂ ದಂಡಿ ಇದೆ. ಸೊ ಒಬ್ಬೊಬ್ಬರು ಹೇಳ್ತಾ ಹೋದರೆ ತುಂಬ ದೊಡ್ಡ ಲಿಸ್ಟ್ ಆಗುತ್ತೆ. ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ನಾನು ಅಂದ್ಕೊಂಡಂಥ ಪಾತ್ರ, ನಾನು ನೋಡಿದಂಥ ಪಾತ್ರಗಳು ಪೇಪರ್ ಮೇಲೆ ತಂದು ಅದನ್ನು ಆನ್ ಸ್ಕ್ರೀನ್ ತರೋ ಪ್ರಾಸೆಸ್ಸಲ್ಲಿ ನೀವೆಲ್ಲರೂ ಆ ಪಾತ್ರ ಆಗಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನಾನು ಗ್ಯಾಪಲ್ಲಿ ಹೆಂಡತಿ ಜೊತೆಗೆ ನಂದು ಇಬ್ಬರು ಮಕ್ಕಳದು ಡೆಬ್ಯೂ ಆಗೋಯ್ತೀವಿ ಫಿಲ್ಮಲ್ಲಿ. ಸೊ ಫ್ಯಾಮಿಲಿ ಸಪೋರ್ಟ್ ಇರಲಿಲ್ಲ ಅಂದರೆ ಖಂಡಿತವಾಗ್ಲೂ, ಪ್ರಗತಿ ತುಂಬ ದೊಡ್ಡ ಸಪೋರ್ಟ್. ಅವಳು ಯಾವುದೆಲ್ಲ ದೇವರಿಗೆ ದೈವಗಳಿಗೆ ಹರಕೆ ಹೊತ್ತಿದ್ದಾಳು ಮೋಸ್ಟ್ಲಿ ಅದ್ರ ಲಿಸ್ಟ್ ಹಾಕ್ಬೇಕು ಈಗ ಅವಳು. ಸೊ ಅಷ್ಟು ಪ್ರೇ ಮಾಡ್ತಾ ಇದ್ಲು ನನ್ನ ಕೆಲಸಕ್ಕೋಸ್ಕರ, ನೋಡಿ ಸ್ವಲ್ಪ ಭಯ ಆಗಿನೂ ಕೂಡ. ಥ್ಯಾಂಕ್ ಯು ಎಲ್ಲರೂ ನನಗೆ, ನಿಮ್ಮೆಲ್ಲರ ಒಂದು ಮೋಸ್ಟ್ಲಿ ಆ ಪ್ರೇ ಮಾಡ್ತಿದ್ರಲ್ಲ ಅದೇ ಎನರ್ಜಿ ಮೋಸ್ಟ್ಲಿ ಈ ಕೆಲಸ ಮಾಡೋದಕ್ಕೆ ನನಗೆ ಹೆಲ್ಪ್ ಆಯ್ತು ಅಂತ ಅಂದ್ಕೊಳ್ತೀನಿ.